ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆಯುತ್ತಿರುವ ಸುದೀರ್ಘ ಚರ್ಚೆಯಲ್ಲಿ ಕೊರೋನಾ ನಿಯಮಾವಳಿಗಳನ್ನು ಕುರಿತಂತೆ ಸುದೀರ್ಘವಾದ ಚರ್ಚೆ ನಡೆಸಲಾಗ್ತಾ ಇದೆ। ಸದ್ಯಕ್ಕಿರುವ ಕ್ರಮಗಳು ಯಾವ್ಯಾವುದು ಅದರಿಂದ ಯಾವ ರೀತಿಯಾಗಿ ಸಹಾಯಕವಾಗಿದೆ ಕೊರೋನಾವನ್ನ ಕಂಟ್ರೋಲ್ ಮಾಡಲಿಕ್ಕೆ ಇನ್ನೇನಾದರೂ ಕ್ರಮಗಳನ್ನ ಕೈಗೊಳ್ಳಬೇಕಾ ಹಾಗೆ ಈಗ ಏನು ಬಹುತೇಕರಲ್ಲಿ ಈ ಚಳಿ ಜ್ವರ ಕೆಮ್ಮು ಅಂತಹ ಗುಣಲಕ್ಷಣಗಳು ಕಾಣೋಕೆ ಸಿಗ್ತಾ ಇದೆ ಹೀಗಾಗಿ ಇದನ್ನ ಸಾಮಾನ್ಯ ಫ್ಲೂ ಅಂತ ಪರಿಗಣಿಸಿ ಕೋವಿಡ್ ಪರಿಸ್ಥಿತಿಯನ್ನ ಕೂಡ ನಾವು ಪರಿಗಣಿಸಲಿಕ್ಕೆ ಸಾಧ್ಯತೆಗಳಿದೆಯಾ ಇಷ್ಟು ಮಾಡಿದ್ರೆ ಸಾಕ ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ನಾವು ಈ ವಿಚಾರವನ್ನ ಲೈಟ್ ಆಗಿ ಕನ್ಸಿಡರ್ ಮಾಡಿದ್ರೆ ಅದರ ಪರಿಣಾಮಗಳೇನಾದರೂ ಹೆಚ್ಚಿಗೆ ಆಗುವ ಸಾಧ್ಯತೆಗಳಿದೆಯಾ ಈಗಿರುವ ನಿಯಮಗಳನ್ನು ಸಡಿಲಿಕೆ ಮಾಡಿಬಿಟ್ರೆ ಈಗೇನೋ ಹೌದು ಬಹುತೇಕರಲ್ಲಿ ಕೊರೋನಾ ಲಕ್ಷಣಗಳು ಮೈಲ್ಡ್ ಆಗಿದ್ರೂ ಕೂಡ ಹಾಸ್ಪಿಟಲೈಸ್ ಆಗ್ತಾ ಇರುವವರು ಆಸ್ಪತ್ರೆಗೆ ದಾಖಲಾಗ್ತಾ ಇರುವವರು ಐಸಿಯು ಅಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ಳುವಂತಹ ಪರಿಸ್ಥಿತಿಗೆ ಹೋಗ್ತಾ ಇರುವವರ ಸಂಖ್ಯೆ ಕಡಿಮೆ ಇದೆ ಹೀಗಾಗಿ ಸಡಿಲಿಕೆ ಮಾಡಬಹುದಾ ಸಡಿಲಿಕೆ ಮಾಡಿದ್ದೇ ಆದಲ್ಲಿ ನಿಯಮಗಳನ್ನು ಪರಿಸ್ಥಿತಿ ಏನಾದರೂ ಕೈಮೀರಿ ಹೋಗುವ ಸಾಧ್ಯತೆ ಇದೆಯಾ ಮುಂದಿನ ದಿನಗಳಲ್ಲಿ ಎಲ್ಲದರ ಬಗ್ಗೆ ಸುದೀರ್ಘವಾದ ಚರ್ಚೆ ನಡೆಯತಾ ಇದೆ ಇನ್ನು ಪ್ರತ್ಯೇಕವಾಗಿ ಬಿಬಿಎಂಪಿ ಪ್ರತಿನಿಧಿಗಳು ಈ ಸಭೆಯಲ್ಲಿ ಒಂದಷ್ಟು ವಿಚಾರಗಳನ್ನು ಚರ್ಚೆಗೆ ಒಳಪಡಿಸಿದ್ದಾರೆ ಅದರಲ್ಲೂ ಬೆಂಗಳೂರು ವ್ಯಾಪ್ತಿಯಲ್ಲಿ ವೀಕೆಂಡ್ ಕರ್ಫ್ಯೂ ಅನ್ನು ಮುಂದುವರಿಸುವ ಅವಶ್ಯಕತೆ ಇದೆ ಅನ್ನೋ ನಿಟ್ಟಿನಲ್ಲಿ ಇವಾಗ ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ನಿಖಿಲ್ ನೀಡ್ತಾ ಹೋಗ್ತಾರೆ ನಿಖಿಲ್ ಈಗ ಮಾರ್ಗಸೂಚಿನೇ ಎರಡು ಪ್ರತ್ಯೇಕವಾಗಿ ಮಾಡಬೇಕು ಅನ್ನೋದು ಸಭೆಯಲ್ಲಿ ಚರ್ಚೆಗೆ ಒಳಪಟ್ಟಿರೋ ವಿಚಾರ ಅನ್ನೋ ನಮಗೆ ಲಭ್ಯ ಆಗಿರೋ ಮಾಹಿತಿ ಈಗ ಬಿಬಿಎಂಪಿಯ ಪ್ರತಿನಿಧಿಗಳು ವೀಕೆಂಡ್ ಕರ್ಫ್ಯೂ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ ಮಾತನಾಡ್ತಿದ್ದಾರೆ ಅನ್ನೋ ಮಾಹಿತಿ ಇದೆ ಇದನ್ನ ಯಾವ ರೀತಿ ಪರಿಗಣಿಸ್ತೀರಿ ಯಾಕೆ ಇರಬಹುದು ಈ ರೀತಿಯ ಚಿಂತನೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಅಥವಾ ಅಲ್ಲಿನ ಪ್ರತಿನಿಧಿಗಳಿಗೆ ಅಂತ ಈಗ ನಾನು ಪಾಸಿಟಿವಿಟಿ ರೇಟಿನ ಒಂದು ಲಿಸ್ಟ್ ಅನ್ನು ನೋಡ್ತಿದ್ದೀನಿ ರಾಜ್ಯದಲ್ಲಿ ಬೆಂಗಳೂರಿಗಿಂತ ಜಾಸ್ತಿ ಪಾಸಿಟಿವಿಟಿ ಇರುವಂತ ಕನಿಷ್ಠ 10 ಜಿಲ್ಲೆಗಳಿದೆ ಅಂದ್ರೆ ಬೆಂಗಳೂರಿಗೆ ಸೀಮಿತವಾಗಿ ನಾವು ಮಾತಾಡೋದಾದ್ರೆ ಇಲ್ಲಿ ಜನಸಂಖ್ಯೆ ಜನರ ಒಂದು ದಟ್ಟಣೆ ಆಮೇಲೆ ಆರ್ಥಿಕ ಚಟುವಟಿಕೆ ಇದು ಮೂರನ್ನು ನಾವು ಸೇರಿಸಿ ನೋಡಬೇಕಾಗುತ್ತೆ ಬೇರೆ ಊರಲ್ಲಿ ಜಾಸ್ತಿ ಪಾಸಿಟಿವಿಟಿ ರೇಟ್ ಇರಬಹುದು ಆದರೆ ಪಾಪ್ಯುಲೇಷನ್ ಡೆನ್ಸಿಟಿ ಬಹಳ ಕಡಿಮೆ ಇರುತ್ತೆ ಮತ್ತೆ ಆರ್ಥಿಕ ಚಟುವಟಿಕೆ ಕೂಡ ಅಷ್ಟೇ ಕಡಿಮೆ ಇರುತ್ತೆ ಆದರೆ ರಾಜ್ಯದ ರಾಜಧಾನಿ ಐಟಿ ಕ್ಯಾಪಿಟಲ್ ಬೇರೆ ಬೇರೆ ಕಾರಣಗಳಿಗೆ ಬೇರೆ ಬೇರೆ ರೀತಿ ವರ್ಗದ ಜನರು ಹೊರಗೆ ಬರಲೇಬೇಕಾದಂಥ ಅನಿವಾರ್ಯತೆ ಪರಿಸ್ಥಿತಿ ಇಲ್ಲಿದೆ ಬೆಂಗಳೂರಿನಲ್ಲಿ ಇವತ್ತು ಪಾಸಿಟಿವಿಟಿ ರೇಟ್ ನಿನ್ನೆಗೆ 23.6% ಇದೆ ಆದರೆ ಮೈಸೂರಲ್ಲಿ 34 ಇದೆ ಮಂಡ್ಯದಲ್ಲಿ 33 ಇದೆ ಬೆಂಗಳೂರು ಗ್ರಾಮಾಂತರದಲ್ಲಿ 31 ಈಗ ಮೈಸೂರಲ್ಲಿ ಅಲ್ಲೂ ಮಾಲ್ಗಳಿದೆ ಅಲ್ಲೂ ಥಿಯೇಟರ್ಗಳಿದೆ ಅಲ್ಲೂ ರೆಸ್ಟೋರೆಂಟ್ಗಳಿದೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಿದೆ ಅಲ್ಲೂ ಎಲ್ಲ ಇದೆ ಪಾಸಿಟಿವಿಟಿ ರೇಟ್ ಜಾಸ್ತಿ ಇದೆ ಅಲ್ಲಿ ಆದರೆ ಅಲ್ಲಿ ನೀವು 50-50 ಬಿಡ್ತೀರಿ ಆಮೇಲೆ ವೀಕೆಂಡ್ ಕರ್ಫ್ಯೂ ಬೇಡ ಅಂತೀರಿ ಆದರೆ ಬೆಂಗಳೂರಿನಲ್ಲಿ ಪಾಸಿಟಿವಿಟಿ ರೇಟ್ ಕಡಿಮೆ ಇದೆ ಆದರೆ ಇಲ್ಲಿ ಬೇಕು ಅಂತೀರಿ ಇದು ಹೇಗೆ ಅಂದರೆ ಇದಕ್ಕೆ ಕಾರಣ ಬೇಸಿಕ್ಲಿ ಹಿಂದಿನ ಅಲೆಗಳ ಅನುಭವ ಒಂದು ರೀತಿಯಲ್ಲಿ ಬಿಬಿಎಂಪಿ ಮುನ್ನೆಚ್ಚರಿಕಾ ಕ್ರಮವಾಗಿ ಪರಿಸ್ಥಿತಿಗಳ ವೈಪರೀತ್ಯವನ್ನು ನಾವು ಅನುಭವಿಸೋದು ಬೇಡ ಅತಿ ಹೆಚ್ಚು ಪ್ರಕರಣಗಳು ಈಗಾಗಲೇ ವರದಿ ಆಗ್ತಿದೆ ಇನ್ನು ಮುಂದಿನ ದಿನಗಳಲ್ಲಿ ತಜ್ಞರ ಪ್ರಕಾರ ಆಸ್ಪತ್ರೆಗೆ ಭರ್ತಿಯಾಗೋರ ಸಂಖ್ಯೆ ಕೂಡ ಹೆಚ್ಚು ಆಗಬಹುದು ಅನ್ನೋ ಒಂದು ಊಹೆ ಇದೆ ಈ ಸಂದರ್ಭದಲ್ಲೇ ನಾವು ಒಂದು ನಿರ್ಧಾರ ಮಾಡಿ ಆ ಸಂಖ್ಯೆ ಮತ್ತಷ್ಟು ಏರಿಕೆ ಆಗೋದಕ್ಕೆ ನಾವೇ ಕಾರಣಕರ್ತರಾಗ್ತೀವಿ ಅದು ಆಗೋದು ಬೇಡ ಅನ್ನೋ ರೀತಿಯಲ್ಲಿ ಈ ನಿರ್ಧಾರ ಆಗಿರ್ಬೋದು ಮತ್ತು ಎಲ್ಲ ಜಿಲ್ಲೆಗಳ ಡಿ ಸಿಗಳಿಗೆ ಸ್ಥಳೀಯವಾಗಿ ನೀವೇ ನಿರ್ಧಾರ ಮಾಡಿ ಅನ್ನೋ ಒಂದು ಅಧಿಕಾರವನ್ನು ಮುಖ್ಯಮಂತ್ರಿಗಳು ಸರ್ಕಾರ ಕೊಟ್ಟಿದೆ ಅದು ಬೆಂಗಳೂರಿಗೆ ಅನ್ವಯ ಆಗೋದಿಲ್ವಾ ಬೆಂಗಳೂರಿಗೆ ವಿಶೇಷವಾದ ಮಾರ್ಗಸೂಚಿ ಬೇರೆ ಹೊರಡಿಸ್ತೀರಿ ಅದು ಅದರಲ್ಲಿ ಬಿಬಿಎಂಪಿಯ ಸಲಹೆ ಬೇಡಿಕೆಯನ್ನು ಪರಿಗಣಿಸೇ ಹೊರಡಿಸಲಾಗುತ್ತಲ್ವಾ ಅಲ್ಲಿಗೆ ನಮಗೆ ಕುತೂಹಲಕಾರಿ ವಿಷಯ ಅಂದರೆ ಯಾವ ಆಧಾರದ ಮೇಲೆ ಈ ನಿರ್ಧಾರ ಆಗುತ್ತೆ ಬಿಬಿಎಂಪಿ ಬೇಡಿಕೆನ ಅಥವಾ ಬೆಂಗಳೂರಲ್ಲಿ ಹಾಸ್ಪಿಟಲ್ ಬೆಡ್ ಆಕ್ಯುಪೆನ್ಸಿ ಆಧಾರದ ಮೇಲೆ ಆಕ್ಸಿಜನ್ ಬಳಕೆ ಮೇಲೆ ಪಾಸಿಟಿವಿಟಿ ದರದ ಮೇಲೆ ದಿನನಿತ್ಯದ ಪ್ರಕರಣಗಳ ಮೇಲೆ ಮೇಲಾದರೆ ಬಿಬಿಎಂಪಿ ಹೇಳ್ತಿರೋದು ಸರಿಗಿದೆ ನಿನ್ನೆ ರೆಕಾರ್ಡ್ 30,000 ಹೆಚ್ಚು ಪ್ರಕರಣಗಳು ಬೆಂಗಳೂರಲ್ಲೇ ವರದಿಯಾಗಿರುವಂಥದ್ದು ಹೀಗಿದ್ದಾಗ ಪ್ರಕರಣಗಳ ಸಂಖ್ಯೆ ಆಧಾರದ ಮೇಲೆ ಪಾಸಿಟಿವಿಟಿ ದರ ಈ ರೀತಿಯ ಫ್ಯಾಕ್ಟರ್ಗಳನ್ನ ನಾವು ಪರಿಗಣಿಸಿದಾಗ ಬಹುಶಃ ಬಿಬಿಎಂಪಿ ಕೇಳ್ತಿರೋದ್ರಲ್ಲಿ ಒಂದು ಅರ್ಥ ಇದೆ ಅಂತ ಅನ್ನಿಸ್ತಿದೆ ಸ್ಮಿತಾ ಈಗ ನಿಖಿಲ್ ಈ ವೀಕೆಂಡ್ ಹಾಗೆ ನೈಟ್ ಕರ್ಫ್ಯೂ ಬಗ್ಗೆನೆ ಬೇರೆ ಬೇರೆ ರೀತಿಯ ಚರ್ಚೆಗಳಾಯಿತು ಇದು ಸೈಂಟಿಫಿಕ್ ಅಲ್ವೇ ಅಲ್ಲ ಕೊರೋನಾ ಕಂಟ್ರೋಲಿಂಗಿಗೆ ಅನ್ನೋ ಒಂದು ವರ್ಗ ಕೂಡ ಈಗಿದೆ ಆದರೆ ಬೆಂಗಳೂರು ವ್ಯಾಪ್ತಿಯಲ್ಲಿ ನಾವು ನೋಡಿದಾಗ ಈ ವೀಕೆಂಡ್ ಕಲ್ಚರ್ ಅನ್ನೋದು ಬೇರೆ ಜಿಲ್ಲೆಗಳಿಗೆ ಹೋಲಿಸಿದ್ರೆ ಬೆಂಗಳೂರಿನಲ್ಲಿ ಹೆಚ್ಚಿಗೆ ಇರೋದ್ರಿಂದ ಏನಾದರೂ ಬಿಬಿಎಂಪಿಯ ಪ್ರತಿನಿಧಿಗಳು ವಿಶೇಷವಾಗಿ ಇಲ್ಲಿ ಮುಂದುವರಿಸಬೇಕು ಅನ್ನೋ ತೀರ್ಮಾನಕ್ಕೆ ಅಥವಾ ಆ ರೀತಿಯ ಸಜೆಷನ್ ಕೊಡಲಿಕ್ಕೆ ಏನಾದರೂ ಮುಂದಾಗ್ತಿದ್ದಾರಾ ಅಂತ ಹೇಳಿ ಅದು ಯಾವ ಆಧಾರದ ಮೇಲೆ ಮಾಡ್ತಿದ್ದಾರೆ ಅಂತ ನಾವು ಗೆಸ್ ಮಾಡೋದು ಸ್ವಲ್ಪ ಕಷ್ಟ ಇದೆ ಆದರೆ ಇದರಲ್ಲಿ ಒಂದು ರೀತಿಯಲ್ಲಿ
ಆತಂಕ ಇದೆ ಬಿಬಿಎಂಪಿಯಲ್ಲಿ ಅಂತಂತೂ ಕಾಣ್ತಿದೆ. ಅವರಿಗೆ ಎಲ್ಲ ರೀತಿಯ ನಿರ್ವಹಣೆ ನಿಯಂತ್ರಣಗಳನ್ನ ಮಾಡೋದಕ್ಕೆ ಅಸಾಧ್ಯ ಇದೆ. ಈಗ ಶೇಕಡ 94ರಷ್ಟು ಜನ ಹೋಮ್ ಐಸೋಲೇಷನ್ ಅಲ್ಲಿ ಇದ್ದಾರೆ. ರಾಜ್ಯದ ಪ್ರಕರಣಗಳ ಪೈಕಿ ಶೇಕಡ 80ರಷ್ಟು ಪ್ರಕರಣಗಳು ಅಥವಾ ಈಗ ಒಂದು ಸ್ವಲ್ಪ ಕಡಿಮೆ ಆಗಿರಬಹುದು 75ರಷ್ಟು ಪ್ರಕರಣಗಳು ಬೆಂಗಳೂರಲ್ಲೇ ವರದಿ ಆಗ್ತಿದೆ. ಟೋಟಲ್ ಸಕ್ರಿಯ ಪ್ರಕರಣಗಳು ಕರ್ನಾಟಕದಲ್ಲಿ ಇರೋದು 293,000 ಹತ್ರತ್ರ 3 ಲಕ್ಷ ಅಂತ ಇಟ್ಕೊಂಡ್ರೂ 70% ಇಲ್ಲಿಂದ ಅಂತ ಇಟ್ಕೊಂಡ್ರೆ 210,000 ಪ್ರಕರಣಗಳು ಬೆಂಗಳೂರಲ್ಲೇ ಇದೆ. ಯಾರ್ಯಾರ ಮೇಲೆ ನಿಗಾ ವಹಿಸ್ತೀರಿ, ಹೇಗೆ ನಿಗಾ ವಹಿಸ್ತೀರಿ, ಇದು ಕಷ್ಟ ಆಗಿಬಿಡುತ್ತೆ. ಅಟ್ ದ ಸೇಮ್ ಟೈಮ್ ನೀವು ವೀಕೆಂಡು ಕೂಡ ಓಪನ್ ಮಾಡಿಬಿಟ್ರೆ ಹರಡುವಿಕೆಗೆ ನಾವೊಂದಷ್ಟು ಆಸ್ಪದ ಮಾಡ್ಕೊಟ್ಟಂಗಾಗುತ್ತೆ. ಪ್ರಕರಣಗಳ ಸಂಖ್ಯೆ ಏರಿಕೆ ಆಗುತ್ತೆ, ಮತ್ತಷ್ಟು ಕಂಟೈನ್ಮೆಂಟ್ ಝೋನ್, ಮತ್ತಷ್ಟು ಪ್ರಕರಣಗಳು, ಇದನ್ನೆಲ್ಲ ಹೇಗೆ ನಿಯಂತ್ರಣ ಮಾಡೋದು? ಇದು ಮಾನವ ಸಂಪನ್ಮೂಲದ ದೃಷ್ಟಿಯಿಂದ, ವೈದ್ಯಕೀಯ ಸೌಕರ್ಯಗಳ ದೃಷ್ಟಿಯಿಂದ ಒಂದು ರೀತಿಯಲ್ಲಿ ಕಷ್ಟ ಸಾಧ್ಯ ಅಂತ ಅನ್ಸೋದು ಬಹಳ ಸಹಜ. ಹಾಗಾಗಿ ಆನ್ ಪೇಪರ್ ಇದು ಒಂದು ದೊಡ್ಡ ಸವಾಲು, ದೊಡ್ಡ ಸಮಸ್ಯೆಯಾಗಿ ಕಂಡುಬರುತ್ತೆ. ಆನ್ ಗ್ರೌಂಡ್ ಆಗಿ ಇರುತ್ತೋ ಇಲ್ವೋ ಅದು ನಮಗೆ ಗೊತ್ತಿಲ್ಲ, ನಾಳೆ ಏನಾಗುತ್ತೆ ಅದರ ಐಡಿಯಾ ಇಲ್ಲ. ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಅಟ್ಲೀಸ್ಟ್ ಈ ಮಂತ್ ಎಂಡಿಗೆ ಹೇಗಿದ್ರೂ ಒಂದಷ್ಟು ಪರಿಷ್ಕರಣೆ ಆಗೋದಿದೆ ನಿರ್ಧಾರಗಳು. ಅಲ್ಲಿ ತನಕ ಅಟ್ಲೀಸ್ಟ್ ನೈಟ್ ಕರ್ಫ್ಯೂ ಕಂಟಿನ್ಯೂ ಆಗಲಿ ಅನ್ನೋ ಬೇಡಿಕೆಯನ್ನು ಬಿಬಿಎಂಪಿ ಇಟ್ಟಿದ್ರೆ ಅದರಲ್ಲಿ ಅರ್ಥ ಇದೆ ಅಂತ ನಾವು ಭಾವಿಸ್ಬೋದು. ಸ್ಮಿತಾ ರೈಟ್, ಧನ್ಯವಾದ ನಿಖಿಲ್ ಮಾಹಿತಿಗಾಗಿ. ನಿಮ್ಮೊಂದಿಗೆ.